ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕಂಟೆಂಟ್ ಕಡೆ ಹೋಗೋದಾದ್ರೆ ಎಲ್ಲಿಗೆ ಹೋಗ್ತಿದೀವಿ, ಏನ್ ಮಾಡ್ತಿದೀವಿ ಎಲ್ಲ ನಿಮಗೆ ತೋರಿಸ್ತೀವಿ, ಬನ್ನಿ ಹೋಗೋಣ. ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ನಮ್ಮ ಹಿಂದಿನ ವಿಡಿಯೋದಲ್ಲಿ ಗರುಡೋತ್ಸವ ನೋಡಿದ್ರಿ, ಇವತ್ತು ಕಲ್ಯಾಣೋತ್ಸವ. ಸೊ ಗಂಡನ್ನ ಮದುವೆಗಾಗಿ ಹೊರಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಮುಂದೆ ಕಲ್ಯಾಣೋತ್ಸವ ಶುರು ಆಗುತ್ತೆ, ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಸೊ ಮಂಟಪದಲ್ಲಿ ಗಂಡು ಹೆಣ್ಣನ್ನು ಮದುವೆಗಾಗಿ ಕಲ್ಯಾಣೋತ್ಸವಕ್ಕೆ ಕೂರಿಸಿದ್ದಾರೆ. ಅಂದರೆ ನಾರ್ಮಲಾಗಿ ನಮ್ಮ ಮನುಷ್ಯರ ಮದುವೆಗೂ ದೇವರಿಗೆ ಕಲ್ಯಾಣೋತ್ಸವ ಅಂತ ಮಾಡಬೇಕಾದ್ರೆ ಸ್ವಲ್ಪ ಚೇಂಜಸ್ ಇರುತ್ತೆ. ಆ ದೇವರು ಹೇಗೆ ಮದುವೆ ಆಗಿದ್ರು ಅಂತ ಅಂತೂ ನಮಗಂತೂ ನೋಡೋಕ್ಕಾಗಿಲ್ಲ. ಬಟ್ ಕಲ್ಯಾಣೋತ್ಸವದ ರೂಪದಲ್ಲಿ ನೋಡಿ ಒಂದು ಬ್ಲೆಸ್ಸಿಂಗ್ಸ್ನ ತಗೊಳ್ಳೋಣ. ನಾವಂತೂ ಡೈರೆಕ್ಟಾಗಿ ನೋಡಿ ತುಂಬಾ ಖುಷಿಯಾಯಿತು. ಎಷ್ಟು ಪೀಸ್ಫುಲ್ ಆಯಿತು ಮೈಂಡು ಅಂದರೆ ಈ ಥರದ್ದೆಲ್ಲ ನಮಗೆ ಬೆಂಗಳೂರಲ್ಲಿ ಸಿಗೋದು ತುಂಬ ಕಷ್ಟ. ಸೊ ತುಂಬ ಅಂದರೆ ತುಂಬ ಒಂಥರ ಬ್ಲೆಸ್ಫುಲ್ ಫೀಲಿಂಗು, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಮಗಂತೂ ಆಫ್ಟರ್ ಲಾಂಗ್ ಬ್ಯಾಕು ನಾನು ನೋಡ್ತಾ ಇರೋದು ಕಲ್ಯಾಣೋತ್ಸವ. ಜಾತ್ರೆಗೆ ಅಂತ ಯಾವತ್ತೂ ಇಷ್ಟು ಇನ್ ಡೀಟೇಲ್ ಆಗಿ 3 ಡೇಸ್ ಹೋಗಿ ಉಳ್ಕೊಂಡು ಎಲ್ಲ ನೋಡಿರಲಿಲ್ಲ. ತುಂಬ ಚೆನ್ನಾಗಿತ್ತು. ನರಸಿಂಹಸ್ವಾಮಿ ಮತ್ತು ಶ್ರೀದೇವಿ ಭೂದೇವಿಯರ ಜೊತೆ ಕಲ್ಯಾಣೋತ್ಸವಕ್ಕಾಗಿ ಕೂತ್ಕೊಂಡಿದ್ದಾರೆ ಕಲ್ಯಾಣ ಮಂಟಪದಲ್ಲಿ. ಇದು ಅಂತರಪಟ ಅಂತ. ನಾರ್ಮಲಾಗಿ ಹುಡುಗ ಹುಡುಗಿನ ಕರ್ಕೊಂಬರ್ಬೇಕಾದ್ರೆ ಹುಡುಗ ಹುಡುಗಿ ಮಧ್ಯೆ ಅಂತರಪಟ ಅಂತ ಹಿಡ್ದಿರ್ತಾರಲ್ಲ, ಅದು ವೇದ ಮಂತ್ರ ಎಲ್ಲ ಹೇಳ್ಕೊಂಡು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ. ಆ ವೈಬ್ರೇಷನ್ನೇ ಬೇರೆ, ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬ ದಿನಗಳಾಗಿದ್ದಕ್ಕೂ ಅದಕ್ಕೂ ನಿಜವಾಗ್ಲೂ ಒಂದೊಳ್ಳೆ ಖುಷಿ ಫೀಲಿಂಗು. ದೇವರ ತಾಳಿ ಅದು. ಸೊ ದೇವರಿನ ಬಲಗೈಗೆ ಮುಟ್ಟಿಸಿ, ನರಸಿಂಹಸ್ವಾಮಿಯ ಬಲಗೈಗೆ ಮುಟ್ಟಿಸಿ ಶ್ರೀದೇವಿಗೆ ಮತ್ತು ಭೂದೇವಿಗೆ ಇಬ್ಬರಿಗೂ ಮಾಂಗಲ್ಯ ಧಾರಣೆಯನ್ನು ಮಾಡ್ತಾರೆ. ಅದನ್ನು ನೋಡೋದಕ್ಕೆ ಕಣ್ಣಿಗೆ ಒಂದು ಹಬ್ಬ ಥರ ಇರುತ್ತೆ. ನಾವಂತೂ ಡೈರೆಕ್ಟಾಗಿ ದೇವ್ರ ಮದುವೆಗಳನ್ನೆಲ್ಲ ನೋಡಿಲ್ಲ. ಅವಾಗಿದ್ದು ನೋಡಿದವ್ರು ಎಷ್ಟು ಪುಣ್ಯವಂತರಲ್ಲ. ಕಲ್ಯಾಣೋತ್ಸವದ ಮೂಲಕ ನಾವು ನೋಡಿ ನಾವಂತೂ ಧನ್ಯರಾದ್ವಿ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿತ್ತು, ಒಂದೊಳ್ಳೆ ಫೀಲು ನಮಗಂತೂ. ನೋಡಿ, ಇಬ್ಬರಿಗೂ ಮಾಂಗಲ್ಯ ಧಾರಣೆ ಆಯಿತು. ನೋಡ್ತಾ ಇದ್ರೆ ಹಾಗೇ ಆ ದೇವ್ರನ್ನ ನೋಡ್ತಾ ಇರಬೇಕು ಅನ್ಸುತ್ತೆ. ಎಷ್ಟು ಜನರ ದೃಷ್ಟಿಯಾಗಿರುತ್ತೋ ಅನ್ನೋ ಥರ ಅನ್ನಿಸ್ತಿರುತ್ತೆ ದೇವ್ರಿಗೆ ಕೂಡ. ನಾವು ಚಿಕ್ಕವರಿದ್ದಾಗ ಯಾವಾಗಲೋ ನೋಡಿದ ನೆನಪು ನನಗೆ. ನಂಗೆ ಅಷ್ಟೊಂದು ನೆನಪಿಲ್ಲ ಕಲ್ಯಾಣೋತ್ಸವದ್ದೆಲ್ಲ. ಬಟ್ ಈಗ ಮಾತ್ರ ತುಂಬ ಅಂದರೆ ತುಂಬ ನೀಟಾಗಿ ಇನ್ ಡೆಪ್ತಾಗಿ ಫಸ್ಟಿಂದ ಕೊನೆವರೆಗೂ ಕುತ್ಕೊಂಡು ನೋಡಿದ್ವಿ ನಾನು ನಂದು ಇಬ್ಬರು. ನಿಜವಾಗ್ಲೂ ಕಲ್ಯಾಣೋತ್ಸವ ನೋಡಬೇಕು ಅಂತಲೇ ಹೋಗಿದ್ವಿ. ತುಂಬ ಅಂದರೆ ತುಂಬ ಮನಸ್ಸಿಗೆ ಒಂಥರ ಹಿತವಾದ ಫೀಲಿಂಗು ಅದು. ತುಂಬ ಚೆನ್ನಾಗಿತ್ತು, ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ. ತುಂಬ ದಿನಗಳ ನಂತರ ಈ ಥರದ್ದು ಒಂದು ನಮಗೆ ಒಂದು ಅದೃಷ್ಟನೇ ಸಿಕ್ತು ಅಂತ ಹೇಳ್ಬೋದು. ಅಷ್ಟು ಖುಷಿಯಾಯಿತು. ಇದು ಜನಿವಾರ ಹಾಕ್ತಾರೆ ನಮ್ಮ ಕಡೆಯೆಲ್ಲ, ಅಂದರೆ ಉಪನಯನ ಆದಮೇಲೆ. ಉಪನಯನದ ಟೈಮಲ್ಲಿ ಮೂರೆಳೆ ಜನಿವಾರ ಹಾಕಿರ್ತಾರೆ. ಮದುವೆ ಆದಮೇಲೆ ಗೃಹಸ್ಥಾಶ್ರಮಕ್ಕೆ ಕಾಲಿಡ್ತಿದ್ದಾನೆ ವರ ಅಂತ, 6 ಎಳೆ ಜನಿವಾರ ಹಾಕ್ತಾರೆ. ಸೊ ಅದು ದೇವರಿಗೂ ಹಾಕ್ತಾರೆ, ಅದನ್ನು ಕೂಡ ದೇವ್ರಿಗೆ ಹಾಕಿದ್ರು. ಇಷ್ಟೆಲ್ಲ ಆದಮೇಲೆ ದೇವರನ್ನು ಕಲ್ಯಾಣ ಮಂಟಪದಿಂದ ದೇವಸ್ಥಾನದ ಒಳಗಡೆ ಕರ್ಕೊಂಡು ಹೋಗಿ ಅಲ್ಲಿ ಪೂಜೆ ಮಹಾಮಂಗಳಾರತಿ ಎಲ್ಲ ಮಾಡ್ತಾರೆ. ಸೊ ಇವಾಗ ದೇವರನ್ನು ದೇವಸ್ಥಾನದ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಷ್ಟೆಲ್ಲ ಆದಮೇಲೆ ಕಲ್ಯಾಣೋತ್ಸವ ಮದುವೆ ಊಟ ಮಾಡದಿದ್ರೆ ಹೇಗ್ರಿ? ಒಂದೊಳ್ಳೆ ಅನ್ನ, ಬೂದಿಗುಂಬಳಕಾಯಿದು ಹುಳಿ ಸಾರು, ತವ್ವೆ ತುಪ್ಪ, ಮತ್ತು ಸ್ವೀಟ್ ಬಂದು ಸಬ್ಬಕ್ಕಿ ಪಾಯಸ. ಎಷ್ಟು ಟೇಸ್ಟಿಯಾಗಿತ್ತಂದರೆ ನಿಜವಾಗ್ಲೂ ಅದನ್ನು ತಿನ್ನೋದಕ್ಕೆ ಒಂದು ಖುಷಿ ಮತ್ತು ಅದೃಷ್ಟ ಮಾಡಿರಬೇಕಂತ ಹೇಳಬೇಕು. ಹಾಗೆ ನಮ್ಮ ಫೇವ್ರೇಟ್ ಪುಳಿಯೋಗರೆ, ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಮೊಸರನ್ನ. ತುಂಬ ಚೆನ್ನಾಗಿತ್ತು ಫುಡ್ ಮಾತ್ರ. ನಾವಂತೂ ಒಂಥರ ತುಂಬ ದಿನಗಳಾದಮೇಲೆ ಈ ಥರದ್ದೆಲ್ಲ ನೋಡಿ ತುಂಬ ಅಂದರೆ ತುಂಬ ಖುಷಿಯಾಯಿತು. ಇದು ಸಂಜೆ ದೇವಸ್ಥಾನದಲ್ಲಿ ಲೈಟಿಂಗ್ಸು.
ಇವತ್ತಿನ ದಿನ ಇಲ್ಲಿ ಗಜೇಂದ್ರ ಮೋಕ್ಷವನ್ನು ನಾವೆಲ್ಲ ಪಟಾಕಿ ಹಚ್ಚೋದ್ರ ಮೂಲಕ ಸೆಲೆಬ್ರೇಟ್ ಮಾಡ್ತೀವಿ. ಗಜೇಂದ್ರ ಮೋಕ್ಷ ಅದರ ಹಿಂದೆ ಒಂದು ಸಣ್ಣ ಕಥೆನೇ ಇದೆ. ಗಜೇಂದ್ರ ಅಂದರೆ ಒಂದು ಆನೆ. ಆನೆ ತ್ರಿಕೂಟ ಪರ್ವತದ ಮೇಲೆ ಸುಮತ್ ಅಂತ ಒಂದು ಉದ್ಯಾನವನ ಇರುತ್ತೆ. ಅಲ್ಲಿ ತನ್ನ ಆನೆಗಳ ಹಿಂಡನ್ನು ಆಳ್ಕೊಂಡು ತನ್ನ ಪಾಡಿಗೆ ತಾನು ವಿಷ್ಣುವಿನ ಪ್ರಾರ್ಥನೆಯಲ್ಲಿ ಆರಾಮಾಗಿ ಇರುತ್ತೆ. ಒಂದು ದಿನ ಹೀಗೆ ಹತ್ತಿರದ ಸರೋವರದಲ್ಲಿ ವಿಷ್ಣುವಿಗೋಸ್ಕರ ಕಮಲದ ಹೂವನ್ನು ಕಿತ್ಕೊಂಡು ಬರೋದಕ್ಕೆ ಅಂತ ಹೋದಾಗ ಮೊಸಳೆ ಆ ಆನೆಯ ಕಾಲನ್ನು ಹಿಡ್ಕೊಂಡ್ಬಿಡುತ್ತೆ. ಸೊ ಇಲ್ಲಿ ಗಜೇಂದ್ರ ಮೋಕ್ಷ ಆದ ನಂತರ ಉತ್ಸವ ಮೂರ್ತಿನ ಇಟ್ಟು ಪೂಜೆ ಮಾಡಿ ಎಲ್ಲರಿಗೂ ಮಂಗಳಾರತಿ ಮಾಡಿ ಪ್ರಸಾದವನ್ನು ಹಂಚ್ತಾರೆ. ಸೊ ಆ ಕಥೆಯ ಮೂಲಕ ನಾವು ಹೇಳಕ್ಕೆ ಹೋಗಬೇಕು ಅಂತಂದರೆ, ಆ ಮೊಸಳೆ ಏನು ಅದು ಗಜೇಂದ್ರ ಅನ್ನೋ ಆನೆಯನ್ನು ಹಿಡ್ಕೊಂಡಿತ್ತಲ್ವ. ಸೊ ಇಷ್ಟು ಗಟ್ಟಿಯಾಗಿ ಬಿಗಿಯಾಗಿ ಹಿಡ್ಕೊಂಡಿತ್ತು ಆ ಮೊಸಳೆ ಅಂದರೆ ಗಜೇಂದ್ರ ಅನ್ನೋ ಆನೆಗೆ ತನಗೆ ಸಾವೇ ಹತ್ರ ಸಂಭವಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ತುಂಬ ನೋವನ್ನು ಅನುಭವಿಸಿದಾಗ ವಿಷ್ಣುವನ್ನು ಮೊರೆ ಹೋಗುತ್ತೆ ಆ ಆನೆ. ತನ್ನ ಭಕ್ತನ ಕರೆಗೆ ಹೋಗೊಟ್ಟ ವಿಷ್ಣು ಸ್ಥಳಕ್ಕೆ ಧಾವಿಸಿ ತನ್ನ ಭಕ್ತನಿಗೆ ಸಹಾಯವನ್ನು ಮಾಡೋದಕ್ಕೆ ಮುಂದಾದಾಗ ಆನೆ ತನ್ನ ಸೊಂಡಿಲಿನಿಂದ ತಾನು ತಂದಿದ್ದಂಥ ಕಮಲವನ್ನು ತೋರಿಸಿ ನಮಸ್ಕಾರವನ್ನು ಮಾಡುತ್ತೆ ಆ ಆನೆ. ದೇವರ ಉತ್ಸವ ಹೊರಡೋದಕ್ಕೆ ಮುಂಚೆ ಬಲಿದೇವರು ಅಂತ ಊರ ಸುತ್ತ ತಗೊಂಡು ಹೋಗ್ತಾರೆ. ಸೊ ಆ ಬಲಿದೇವ್ರನ್ನ ಇವಾಗ ಉತ್ಸವಕ್ಕೆ ಮುಂಚೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಊರ ಸುತ್ತ. ಇದು ಸೊ ಸೊಂಡಿಲಿನಿಂದ ಕಮಲವನ್ನು ತೋರಿಸಿ ಆನೆ ನಮಸ್ಕಾರ ಮಾಡಿದ ಮೇಲೆ ಇದನ್ನು ನೋಡಿ ವಿಷ್ಣು ಪ್ರಸನ್ನನಾಗಿ ತನ್ನ ಸುದರ್ಶನ ಚಕ್ರದಿಂದ ಮೊಸಳೆಯ ಶಿರಚ್ಛೇದನವನ್ನು ಮಾಡ್ತಾನೆ. ಶಿರಚ್ಛೇದನ ಆದ ನಂತರ ಗಜೇಂದ್ರನಿಗೆ ವಿಷ್ಣು ತನ್ನ ಹಿಂದಿನ ಜನ್ಮದಲ್ಲಿ ಗಜೇಂದ್ರ ಇಂದ್ರದ್ಯುಮ್ನ ಅನ್ನೋ ರಾಜನಾಗಿದ್ದ. ಆಗ ಅಗಸ್ತ್ಯ ಮುನಿಗಳನ್ನು ಭೇಟಿ ಮಾಡುವ ಸಂದರ್ಭದಲ್ಲಿ ಇಂದ್ರದ್ಯುಮ್ನ ಅವರಿಗೆ ಮರ್ಯಾದೆ ಕೊಡದೇ ಇದ್ದ ಕಾರಣ ಶಾಪಕ್ಕೆ ಗುರಿಯಾಗಿರ್ತಾನೆ. ಹಾಗಾಗಿ ಈ ಜನ್ಮದಲ್ಲಿ ಆನೆಯಾಗಿ ಅವತಾರವನ್ನು ಹೊಂದಿರ್ತಾನೆ. ತನ್ನ ಅಹಂಕಾರವನ್ನು ಮಟ್ಟ ಹಾಕೋದಕ್ಕೆ ಅಂತ ಋಷಿಗಳು ಇವನಿಗೆ ಆನೆಯನ್ನಾಗಿ ಹುಟ್ಟಿ ಮೋಕ್ಷವನ್ನು ಪಡಿತೀಯ ಅಂತ ಹೇಳಿ ಹಾಗಾಗಿ ಇದನ್ನು ಗಜೇಂದ್ರ ಮೋಕ್ಷ ಅಂತ ಕರೀತಾರೆ. ಗಜೇಂದ್ರ ತನ್ನನ್ನು ಕಾಪಾಡೋದಕ್ಕೆ ವಿಷ್ಣುವನ್ನು ಕರೆದಂತಹ ಒಂದು ಪ್ರಾರ್ಥನೆಯನ್ನು ಗಜೇಂದ್ರ ಸ್ತುತಿ ಅಂತ ಕರೀತಾರೆ. ಅದೇನೇ ನಮ್ಮ ಇವತ್ತಿನ ವಿಷ್ಣು ಸಹಸ್ರನಾಮದ ಮೊದಲನೆಯ ಅಗ್ರಗಣ್ಯ ಸ್ಥಾನದಲ್ಲಿರೋ ಶುಕ್ಲಾಂಬರಧರಂ ವಿಷ್ಣು ಅನ್ನೋ ಒಂದು ಸ್ತುತಿ. ಗಜೇಂದ್ರ ಮೋಕ್ಷವಾದ ದಿನದಿಂದ ಇಲ್ಲಿ ಆನೆ ಉತ್ಸವವನ್ನು ಮಾಡಿಕೊಂಡು ಬಂದಿದ್ದಾರೆ. ಇವಾಗ ನೋಡ್ತಿರೋದು ಅದೇ ಆನೆ ಉತ್ಸವ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು.